ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ ಪುರಸಭೆಯ ಹನ್ನೊಂದನೇ ವಾರ್ಡ್ಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಚುನಾವಣೆಯಾದ ಒಟ್ಟು ಭರ್ಜರಿ ಗೆಲುವೊಂದನ್ನು ಸಾಧಿಸಿದ್ದಾರೆ ಚಲಾವಣೆಯಾದ ಒಟ್ಟು ಇನ್ನೂರ ನಲವತ್ತಾರು ಮತಗಳ ಪೈಕಿ ವಿಜಯ ಸಾಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ರಜಾಕ್ ನೂರ ಅರವತ್ತೆಂಟು ಮತ ಪಡೆದರೆ ಎರಡನೇ ಸ್ಥಾನದಲ್ಲಿರುವ ಬಿಜೆಪಿಯ ಅಭ್ಯರ್ಥಿ ರಾಜಶೇಖರ್ ಐವತ್ತೆಂಟು ಮತಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಜೆಡಿಎಸ್ ಅಭ್ಯರ್ಥಿ ಕೇವಲ ಇಪ್ಪತ್ತು ಮತ ಪಡೆದು ತೀವ್ರ ಮುಖಭಂಗವನ್ನು ಅನುಭವಿಸಿದ್ದಾರೆ ವಿಜಯ ಸಾಧಿಸಿರುವ ಎಂಡಿ ರಜಾಕ್ ತಮ್ಮ ಗೆಲುವಿಗೆ ಕಾರಣರಾದ ಮಾಜಿ ಸಚಿವರಾದ ಮತ್ತು ಹಾಲಿ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಹಳ್ಳಿಕೇಡ ಪುರಸಭೆಯ ಅಧ್ಯಕ್ಷ ಮಹಾಂತಯ್ಯ ತೀರ್ಥ ಅಮೂಲ್ಯ ಮತ ನೀಡಿ ಸೇವೆ ಅವಕಾಶ ಕಲ್ಪಿಸಿದ ಮತದಾರರನ್ನು ಅಭಿನಂದಿಸಿ ಋಣ ತೀರಿಸಲು ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ತಿಳಿಸಿದರು इंतकाल होने के बाद मैं इलेक्शन लड़ा हूँ वहां पे मुझे पब्लिक भरपूर काम कर मुझे एक सौ अड़सठ वन सिक्सटी एट वोट देकर मुझे भारी अक्सर से कहे मैं तमाम पब्लिक का शुक्रिया अदा करता हूँ और जो है दिल्पिल, हमारे यूसुफ सौदागर साहब और साजिद पटेल साहब पूरे तमाम कांग्रेस के कारकुन वगैरह जो हमको हेल्प करकर एक हमारे भाई का इंतकाल होने के बाद मुझे ये टिकट देकर कांग्रेस ज्वाइन कर, कर मुझे टिकट दिए इसलिए मैं कामयाब हुआ हूं मैं पब्लिक का सबका का सब का मैं शुक्रिया अदा करता ब्यूरो रिपोर्ट भारत वैभव न्यूज बीदर